ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ, ಪ್ರತಿಭಾನ್ವಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ 20,000 ವಿದ್ಯಾರ್ಥಿ ವೇತನ, ನೂತನ ಕಾಲೇಜು ಕಟ್ಟಡ, ನುರಿತ ಪ್ರಾಧ್ಯಾಪಕರಿಂದ ಬೋಧನೆ, ಸುಸಜ್ಜಿತ ಕಾಲೇಜು ಕೊಠಡಿಗಳು, ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಸೆಂಟ್ರಲ್ ಮೋದಿ ಅಣ್ಣ, ಇನ್ನ ಟೈಮ್ ಇದೆ ಅವ್ರಿಗೆ, ಇನ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮೋದಿ ಗ್ಯಾರಂಟಿ ಸ್ವಾಮಿ, ಮೋದಿ ಗ್ಯಾರಂಟಿ, ಮೋದಿನೇ ನಾವು, ನಮ್ಮ ಲೀಡರ್ ಮೋದಿ. ಸೆಂಟ್ರಲ್ ಅಲ್ಲಿ ನಮಗೆ ಮೋದಿ ಬಂದ್ರೆ ಓಕೆ ಅಷ್ಟೇ, ಇನ್ನ ಕ್ಯಾಂಡಿಡೇಟೇ ಗೊತ್ತಿಲ್ಲ ನಮಗೆ, ಅವ್ರು ನೋಡಲೇ ಇಲ್ಲ. ಆದರೂ ನಮಗೆ ಪಕ್ಷ ಮೋದಿ. ಆಬ್ವಿಯಸ್ಲಿ ಅದಕ್ಕೆ ಜೆ ಡಿ ಎಸ್ ಸೆಂಟ್ರಲಲ್ಲೇ ಬಿಜೆಪಿಗಿನ. ಹಾಂ, ನಾವೆಲ್ಲ ಬಿಜೆಪಿರೇ. ಇದು ಜೆ ಡಿ ಎಸ್ಗೆ ನಾವು ಮದ್ದು ಕೊಡ್ತೇವೆ. ಜೆ ಡಿ ಎಸ್ನ ಗೆಲ್ಲಿಸ್ಬಿಡ್ಬೇಕು, 3ನೇ ಸರ್ತಿ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು. ನಾವು ಪಕ್ಕ ಬಿಜೆಪಿನವರು. ಈಗ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲೇಶ್ ಬಾಬು, ಅದಕ್ಕೋಸ್ಕರ ನಾವು ಅಲ್ಲಿ ಮಲೇಶ್ ಬಾಬುಗೆ ವೋಟ್ ಹಾಕ್ತೀವಿ. ಚೆನ್ನಾಗಿದೆಯಾ ರಾಮ ಮಂದಿರ ನಿರ್ಮಾಣ, ದೇವಸ್ಥಾನ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಹೇಳ್ಕೋಬೋದು. ಇನ್ನೊಂದೆರಡು ದಿವಸ ಆಯಿತು ಅಂದರೆ ಶ್ರೀರಾಮನೇ ಮರೆತೋಗ್ತಾರೆ. ಏನಿಲ್ಲ, ಎಲ್ಲ ಒಳ್ಳೆ ಕೆಲಸಗಳು, ಇಂಟರ್ನ್ಯಾಷನಲ್ ಲೆವೆಲ್ಲು. ಇಲ್ಲಿ ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ ದುಡ್ಡುಗಳು, ಏನಕ್ಕೆ 1,000-2,000 ಕೊಡೋದು ಬೋಗಸ್ಸು, ಅವೆಲ್ಲ ಬೇಕಾಗಿಲ್ಲ. ಇಂಪ್ರೂವ್ಮೆಂಟ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಫಸ್ಟು ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಸರಿ ಮಾಡಿಕೊಂಡು ಆಮೇಲೆ ತಿನ್ನೋದು. ಅದೇ ಇಲ್ಲ ಅಂದರೆ ಇದು ತಿನ್ಕೊಂಡು ಬರೀ ಇದ್ದರೆ ಫಿನಿಶ್ ಅಷ್ಟೆ. ಮೋದಿ ಮಾಡಿರೋದು ಸಾಧನೆಗಳು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಬರೀ ಗ್ಯಾಸ್ ಕೊಟ್ಟಿದ್ದಾರೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಅಕ್ಕಿ ಹಾಕ್ತಾ ಇದ್ದಾರೆ. ಅಷ್ಟು ಎಷ್ಟು ಬಡವರು ಸ್ವಲ್ಪ ನೂರು ಕಷ್ಟಗಳನ್ನು ದೀಪ ಮನೆ ಚೂರ ಎಲ್ಲರೂ ಅವರೇ ಕೊಡ್ತಾ ಇರಬೇಕು, ಕೊಟ್ಟಿರೋದು. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಕ್ಕಿ ಹಾಕ್ತಾರೆ ಅಂದರೆ ಅಕ್ಕಿನೂ ಹಾಕಿಲ್ಲ, ಏನಿಲ್ಲ, ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂದು ನಮ್ಮ ಕರ್ನಾಟಕ ಗ್ಯಾರಂಟಿ ಆಗೋಗಿದೆ. 3ನೇ ಸರ್ತಿ ಇವಾಗ 3ನೇ ಸರ್ತಿ ಬರಬೇಕಂದ್ರೆ ಮೋದಿ ಎಷ್ಟೋ ಕೆಲಸ ಪೆಂಡಿಂಗ್ ಇದೆ. ಆರ್ಟಿಕಲ್ 370 ರದ್ದು ಮಾಡವ್ರೆ, ಪಾರ್ಲಿಮೆಂಟ್ ನೂತನ ಭವನ ಕಟ್ಟಿದವ್ರೆ, ರಾಮ ದೇವಸ್ಥಾನ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದು ರೆಡಿ ಮಾಡವ್ರೆ. ಮೋದಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ರೋಡುಗಳು ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹೊಸ ವಿಮಾನ ನಿಲ್ದಾಣಗಳು, ಹೊಸ ರೈಲ್ವೆ ಸ್ಟೇಷನ್ಗಳು, ಬುಲೆಟ್ ಟ್ರೈನು ಇವಾಗ ರೆಡಿ ಆಗ್ತಾ ಇದೆ. ಇನ್ನೊಂದು ಪ್ರಪಂಚದಲ್ಲೇ ನಂಬರ್ 1 ಅಂದರೆ ನಾಯಕತ್ವ ಅಂದರೆ ಮೋದಿನೇ. ಗ್ಯಾರಂಟಿ ಏನಣ್ಣ, ಇವಾಗ ಅಭಿವೃದ್ಧಿಗಳೇ ಇಲ್ಲ, ಕೊಡ್ತಾ ಇದ್ದಾರೆ 2,000 ರೂಪಾಯಿ, ಕೆಲವರು ಬರ್ತಾ ಇದೆ, ಕೆಲವರು ಬರ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಇಲ್ಲ, ಸೌಲಭ್ಯಗಳು ಎಲ್ಲ ಸೆಂಟ್ರಲ್ನಿಂದ ಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಇದ್ದರೂ ಕೂಡ ಸಿದ್ದರಾಮಣ್ಣ 5 ವರ್ಷ ಮುಖ್ಯಮಂತ್ರಿ ಅಂತ ಇದ್ದಾರೆ ಇರಲಿ, ಬಟ್ ದೆಹಲಿಯಲ್ಲಿ ನಮ್ಮ ಮೋದಿನೇ ಇರಲಿ. ಮೋದಿ ಗ್ಯಾರಂಟಿ, ಮೋದಿನೇ ಬರಬೇಕು, ಮೋದಿನೇ ಬರಬೇಕು, ಮೋದಿನೇ ಬರ್ತಾರೆ, 100%-100% ಸತ್ಯ ಇದೆ. ಬರುತ್ತಲ್ವ, ಕಿಸಾನ್ ಇದೆ, ಮತ್ತು ಇನ್ನೂ ಕೆಲವೊಂದು ಕೊಟ್ಟಿದ್ದಾರಲ್ಲ, ಕೆಲವೊಂದು ಯೂಸ್ ಸಿಗಿದೆ, ಕೆಲವೊಂದು ಸಿಕ್ಕಿದೆ ಅಷ್ಟೇ, ಎಲ್ಲ ಇಲ್ಲ. ಗ್ಯಾರಂಟಿ ಗೆಲ್ತಾರೆ ಮಲ್ಲೇಶ್ ಬಾಬು, ಮಲ್ಲೇಶ್ ಬಾಬು ಜೆ ಡಿ ಎಸ್ ಅಲಿಯನ್ಸನೇ, ಮಲ್ಲೇಶ್ ಬಾಬು ಮೈತ್ರಿನೇ. ಯಾಕಂದರೆ ಜೆ ಡಿ ಇದು ಎನ್ ಡಿ ಎ ಅಲಿಯನ್ಸ್ ಅಲ್ಲ, ಎನ್ ಡಿ ಎ ಮೈತ್ರಿಕೂಟ ಇದೆ, ಮಲ್ಲೇಶ್ ಬಾಬುನೇ ಗೆಲ್ತಾರೆ. ಬಟ್ ಯಾರಿಗೆ ಓಟ್ ಹಾಕಿದ್ರು ಯಾರೂ ಏನು ಬಂದಿದ್ದು ಕೆಲಸ ಮಾಡಲ್ಲ. ಇಲ್ಲಿ ಊರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ ಒಂದು, ಹಾಂ ಎಷ್ಟೋ ವರ್ಷದಿಂದ ಹೇಳ್ತಾನೆ ಇದ್ದಾರೆ ಹಾಸ್ಪಿಟ್ಲ್ ಮಾಡಿಕೊಡ್ತೀವಿ ಅಂತ, ಒಬ್ಬರು ಬರೋಂಗಿಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಏನೋ ಬಂದು ಹೋಗೋದು, ಸುಮ್ಮನೆ ಒಂದು ಮುಖ ತರಿಸ್ಕೊಂಡು ಹೋಗೋದಷ್ಟೇ, ಇದು ನಡೀತಾ ಇದೆ ಇಲ್ಲಿ ಅಷ್ಟೇ. ಸೆಂಟ್ರಲಲ್ಲಿ ನಮಗೆ ಮೋದಿ ಬಂದ್ರೆ ಓಕೆ, ಹಾಂ ತಲುಪ್ತಾ ಇದೆ ಓಕೆ. ಅದರಲ್ಲಿ ಲೋಕಲಲ್ಲ, ಲೋಕಲಲ್ಲಿ ಈ ಇಲ್ಲಿ ಇವಾಗ ಪ್ರೆಸೆಂಟು ಇಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಬಂದರೆ ಅವರು ಏನು ಮಾಡ್ತಾರೆ, ಯಾರು ಯಾರು ಬಂದಿದ್ದಾರೆ ಇಲ್ಲಿ ಗೆದ್ದಾಗ ಹೋಗಿರೋದು, ಮತ್ತು ಇಲ್ಲಿ ಈ ಕಡೆ ಮುಖನೇ ತೋರಿಸಲ್ಲ ಅವರು. ಈ ಥರ ಬಂದರೆ ಏನಕ್ಕೆ ಈಗ ಗೌರ್ಮೆಂಟ್ ಎಲ್ಲ ಏನಕ್ಕೆ
ಏನು ಕೆಲಸ ಮಾಡಿದ್ದಾರೆ ನೀವೇ ಹೇಳಿ. ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿಲ್ಲ. ಯಾವ ಗೌರ್ಮೆಂಟ್ ಏನು ಮಾಡಿದೆ ಹೇಳಿ. ಸೆಂಟ್ರಲ್ ಯಾರು ಬಂದರೆ ಒಳ್ಳೆಯದು. ಸೆಂಟ್ರಲಲ್ಲಿ ಮೋದಿ ಬಂದರೆ ಓಕೆ.